ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ಮುಖಂಡ ಜೊತೆಗೆ ಅಭ್ಯರ್ಥಿ ಟಿ ಬಿ ಜಯಚಂದ್ರ ಮತ ಚಲಾಯಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಟಿ ಬಿ ಜಯಚಂದ್ರ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದ್ದಾರೆ. ಈ ಬಾರಿ ಮತ್ತೆ ಅದೃಷ್ಟ ಪ್ರಶ್ನೆಗಳಿರುವಂಥ ಟಿ ಬಿ ಜಯಚಂದ್ರ ಎಷ್ಟರ ಮಟ್ಟಿಗೆ ಮತದಾರ ಅವರು ಒಲಿತಾರೆ ನೋಡಬೇಕು. ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಅವರ ಸೊಸೆ ಜೊತೆ, ಟಿ ಬಿ ಜಯಚಂದ್ರ ಅವರ ಸೊಸೆಯ ಜೊತೆಗೆ ಮಾತಾಡಿದ್ದಾರೆ, ನೋಡೋಣ. ಶಿರಾ ಉಪಚುನಾವಣೆ ರಂಗೇರ ತೊಡಗಿದೆ. ಮತದಾನ ಬೆಳಗಿನಿಂದ ಸಹ ಬಿರುಸಿನಿಂದ ಸಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಟಿ ಬಿ ಜಯಚಂದ್ರ ಅವರ ಸೊಸೆ ಸಹ ಇದ್ದಾರೆ, ಅವರು ಸಹ ಪ್ರಚಾರದಲ್ಲಿ ಭಾಗಿಯಾಗಿದ್ರು, ತಾವು ಸಹ ಪ್ರಚಾರದಲ್ಲಿ ಹೋಗಿದ್ರಿ. ಹೇಗಿತ್ತು ಅಲ್ಲಿ ವಾತಾವರಣ? ತುಂಬಾ ಪಾಸಿಟಿವ್ ಆಗಿತ್ತು. ಎಲ್ಲರೂ 2 ವರ್ಷ ಕೆಲಸ ಆಗಿಲ್ಲ ಅಂತ ತುಂಬಾ ಬೇಜಾರು ಪಟ್ಕೊಂಡಿದ್ರು. ಈಗ ಅದೇ ತಪ್ಪು ಮಾಡಬಾರ್ದು ಅಂತ ಮುಂದೆ ಈಗ ಸಾಹೇಬ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಪ್ರಚಾರದಲ್ಲಿ ಭಾಗಿಯಾಗಿದ್ರ? ನಾನು ಮಹಿಳಾ ಸಂಘದ ಜೊತೆ ಎಲ್ಲ ಕೆಲಸ ಮಾಡಿದ್ದೆ. ಫುಲ್ ಸಿರಾ ಟೌನು ಎಲ್ಲ ಓಡಾಡಿದ್ದೆ, ಮನೆಗೂ ಓಡಾಡಿ ಎಲ್ಲರಿಗೂ ಹೇಳಿ ತಿಳಿಸಿದ್ದೆ, ಹೇಗೆ ಸಾಹೇಬ್ರನ್ನ ಗೆಲ್ಲಿಸ್ಕೊಟ್ರೆ ಹೇಗೆ ಇಲ್ಲಿ ಅಭಿವೃದ್ಧಿಗೋಸ್ಕರ ನಮ್ಮ ಮೇನ್ ಆಬ್ಜೆಕ್ಟಿವು. ಸೊ ಹಂಗಾಗಿ ಅವ್ರಿಗೋಸ್ಕರ ನಾವು ದುಡಿಬೇಕು ಅಂತ ಅನ್ಕೊಂಡ್ರೆ. ಕಳೆದ ಬಾರಿ ಸೋಲನ್ನ ಅನುಭವಿಸಿದ್ರು, ನಿಮ್ಮ ಮಾವನವ್ರಿಗೆ ಯಾಕೆ ಓಟನ್ನ ಮತದಾರ ಹಾಕ್ಬೇಕಂತ ನಿಮ್ಗೆ ಅನ್ಸುತ್ತೆ? ಇದು ಅಭಿವೃದ್ಧಿಗಾಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಸಾಹೇಬರು. ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನನ್ನ ಅನಿಸಿಕೆ. ಇದು ಜಯಚಂದ್ರ ಕುಟುಂಬದವರ ಮಾತು. ಕಳೆದ ಬಾರಿಯನ್ನು ಸೋಲನ್ನು ಅನುಭವಿಸಿದ್ರು, ಮತದಾರರೇ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವರನ್ನ ಸೋಲಿಸಬಾರದು ಅಂತೇಳಿ. ಹೀಗಾಗಿ ಈ ಬಾರಿ ಅವರಿಗೆ ಗೆಲುವಿನ ಒಂದು ವಿಶ್ವಾಸವನ್ನ ನೀಡ್ತಾರೆ ಅನ್ನೋ ವಿಶ್ವಾಸವನ್ನ ಕುಟುಂಬಸ್ಥರು ಸಹ ಹೊಂದಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ರಾಮ್, ಟಿವಿ 9 ತುಮಕೂರು.